ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ತಮ್ಮೆಲ್ಲರಿಗೂ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಗಣೇಶ ಗೌರಿ ಅನುಗ್ರಹದಿಂದ ಎಲ್ಲ ಬಂಧು ಬಾಂಧವರಿಗೆ ಸನ್ಮಾನಗಳು ಉಂಟು ಮಾಡಲಿ. ಹಾಗೂ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೇಷರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಮೇಷರಾಶಿಗೆ ಸೆಪ್ಟೆಂಬರ್ ತಿಂಗಳು ಹೇಗಿದೆ ಎಂದು ನೋಡೋದಾದರೆ, ನಿಮಗೆ ಈ ತಿಂಗಳಲ್ಲಿ ಒಂದು ಬುಧಾದಿತ್ಯ ವರಯೋಗ, ಬುಧ ಮತ್ತು ಆದಿತ್ಯ ಅಂದರೆ ಬುಧ ಮತ್ತು ಒಂದು ಸೂರ್ಯನ ಅನುಗ್ರಹ ನಿಮ್ಮ ಮೇಲೆ ಆಗಲಿದೆ. ಬುಧ ಗ್ರಹದ ಒಂದು ಉತ್ತಮ ಪ್ರಭಾವ ನಿಮಗೆ ಬುಧನ ಈ ಬಾರಿ ನಿಮ್ಮ ಒಂದು ಧನಸ್ಥಾನದಲ್ಲಿ ಅಂದರೆ ನಿಮಗೆ ಎಲ್ಲ ಲಾಭ ಆದಾಯಗಳು ಬರುವಂಥದ್ದು. ಜೊತೆಗೆ ಆರನೇ ಮನೆಯಲ್ಲಿರೋದ್ರಿಂದ ವಸ್ತ್ರಾಭರಣ ಲಾಭಗಳಾಗುವಂಥದ್ದು, ಸುಖ ಶಾಂತಿ ನೆಮ್ಮದಿ ಶತ್ರುಜಯ ಇತ್ಯಾದಿ ಫಲಗಳು ಬುಧನಿಂದ ಹೇಳಲ್ಪಡುತ್ತದೆ. ಜೊತೆಗೆ ನಿಮಗೆ ಸೂರ್ಯನು 17ನೇ ತಾರೀಕಿನಿಂದ ಸೆಪ್ಟೆಂಬರ್ 17ರಿಂದ ಕನ್ಯಾ ರಾಶಿಗೆ ಪ್ರವೇಶ ಆಗುವಂಥ ಅವಸರದಲ್ಲಿ ನಿಮಗೆ ಅಲ್ಲಿ ಆರೋಗ್ಯ ಕೀರ್ತಿ ಯಶ ಜಯ ಲಾಭ ಸಿದ್ಧಿಯಾಗುವಂಥದ್ದು, ಕೋರ್ಟು ಕಚೇರಿ ಕೆಲಸಗಳಲ್ಲಿ ಸಿದ್ಧಿಯಾಗುವಂಥದ್ದು, ಲಾಭಗಳು ಆಗುವಂಥದ್ದು, ಇವೆಲ್ಲ ಸಾಧ್ಯತೆಗಳು ಉತ್ತಮವಾಗಿವೆ. ಈ ಅವಕಾಶಗಳನ್ನು ಬುಧನ ಮತ್ತು ಆದಿತ್ಯನ ಅನುಗ್ರಹಕ್ಕಾಗಿ ಮೇಷರಾಶಿಯವರು ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗುತ್ತೆ. ನೀವು ಅದೇ ಹೇಳಿದಂಗೆ ಗಣೇಶನ ಪ್ರಾರ್ಥನೆಯನ್ನು ಮಾಡಬೇಕು. ಗಣೇಶನ ಅನುಗ್ರಹದಿಂದ ಜೊತೆ ಗೌರಿ ಮಾತೆ ಅನುಗ್ರಹದಿಂದ ನಿಮ್ಮೆಲ್ಲರಿಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಅತ್ಯುನ್ನತ ಫಲಗಳು ಲಭಿಸಲಿವೆ. ಹೆಚ್ಚಾಗಿ ಈ ಬಾರಿ ಗೌರಿ ಗಣೇಶನ ಹಬ್ಬ ಆಗಸ್ಟ್ 31 ಬುಧವಾರದಿಂದ ಬಂದಿದೆ. ಆ ಬುಧವಾರದ ನಿಮಗೆ ಬುಧನ ಯೋಗ ಸಿದ್ಧಿಯಾಗಬೇಕಾದ್ರೆ ನೀವು ಗಣೇಶನ ಪ್ರಾರ್ಥನೆಯನ್ನು ಮಾಡೋದು, ಗಣೇಶನ ದೇವಾಲಯಗಳಿಗೆ ಹೋಗ್ಬೋದು, ಅಥವಾ ಅಷ್ಟೋತ್ತರ ಶತನಾಮ 108 ನಾಮ ಪಠನೆ ಮಾಡೋದು, ಅಥವಾ ಈ ಗಣಪತಿಯ ಒಂದು ಸರಳವಾದ ಸ್ತೋತ್ರಗಳು ಬಹಳಷ್ಟು ಇವೆ. ಉದಾಹರಣೆಗೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮಯ ದೇವ ಸರ್ವಕಾರ್ಯೇಷು ಸರ್ವದಾ, ಆ ಸ್ತೋತ್ರವನ್ನು ಹೇಳುವಂಥದ್ದು. ಅದಿಲ್ಲದಿದ್ದರೆ ನಿಮಗೆ ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿತ ಜಂಭೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಎಂಬ ಇತ್ಯಾದಿ ಸ್ತೋತ್ರಗಳಿರುತ್ತವೆ. ಅಥವಾ ಗಣೇಶನ 108 ನಾಮಗಳು ಇರುತ್ತವೆ. ಅವೆಲ್ಲ ಈಗ ನಿಮಗೆ ಎಲ್ಲ ಪುಸ್ತಕಗಳನ್ನು ಬೇಕಾಗಿಲ್ಲ, ಈಗ ಮೊಬೈಲೇ ಪುಸ್ತಕ ಥರ ಇರೋದಾದ್ರೆ ಮೊಬೈಲಲ್ಲಿ ಎಲ್ಲ ರೀತಿಯ ಸ್ತೋತ್ರಗಳು ಪಾಠಗಳು ಸಿಗುತ್ತವೆ. ಅಥವಾ ಗಣೇಶನ ಭಕ್ತಿ ಭಜನೆಗಳನ್ನು ಮಾಡುವಂಥದ್ದು, ಆ ದಿವಸ ಗಣೇಶನ ವಿಶೇಷವಾದ ಪ್ರಾರ್ಥನೆ ಮಾಡುವಂಥದ್ದು, ಅಥವಾ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಎಂಬ ಗಣೇಶನ 108 ಬಾರಿ ಅದನ್ನು ಗಣಪತಿಯ ಮೂಲ ಮಂತ್ರವನ್ನು ಜಪ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಇವೆಲ್ಲ ಮೇಷರಾಶಿಯವರಿಗೆ ವಿಶೇಷವಾಗಿ ಗಣೇಶನ ಅನುಗ್ರಹ ಖಂಡಿತ ಬೇಕಾಗಿದೆ. ಯಾಕಂದರೆ ನಿಮಗೆ ಈ ವರ್ಷ ಪೂರ್ತಿ ಗುರುಬಲ ಇರೋದಿಲ್ಲ, ಅಲ್ಲದೆ ನಿಮಗೆ ರಾಹು ಕೇತುಗಳು ಸಹ ಪೂರಕವಾಗಿಲ್ಲ. ಹಾಗೆ ರಾಹು ದೋಷ ನಿವಾರಣೆ ಆಗುತ್ತೆ ಗಣೇಶನಿಂದ, ಕೇತು ದೋಷವು ನಿವಾರಣೆ ಆಗುತ್ತೆ. ಅದೇ ರೀತಿ ಗೌರಿ ಮತ್ತು ಗಣೇಶ ಎರಡೂ ಶಕ್ತಿಗಳನ್ನು ನೀವು ಭಜಿಸುವುದರಿಂದ ನಿಮಗೆ ರಾಹು ಕೇತುಗಳ ದೋಷ ವರ್ಷ ಪೂರ್ತಿ ಕಾಡೋದಿಲ್ಲ, ಅಥವಾ ಈ ಗುರುಬಲದ ಕೊರತೆ ಸಹ ಕಾಡೋದಿಲ್ಲ. ಹಾಗಾಗಿ ಗಣೇಶನ ಹಬ್ಬದಂದು ಉತ್ತಮವಾದ ಪ್ರಾರ್ಥನೆಯನ್ನು ಭಕ್ತಿಯನ್ನು ಸಲ್ಲಿಸಿ ಗೌರಿ ಗಣೇಶನ ಉತ್ತಮವಾದ ಭಕ್ತಿಯನ್ನು ಆರಾಧನೆ ಮಾಡಿ, ಅಥವಾ ಅಂಥ ದೇವಾಲಯಕ್ಕೆ ಕ್ಷೇತ್ರಗಳಿಗೆ ಅಥವಾ ಸಾರ್ವಜನಿಕವಾಗಿ ಇಟ್ಟಂತಹ ಗಣೇಶನ ಪ್ರತಿಮೆಗಳನ್ನು ನೀವು ಆರಾಧನೆ ಭಕ್ತಿ ಮಾಡಿ. ಇದರಿಂದ ಮೇಷರಾಶಿ ಬಂಧು ಬಗ್ಗೆಗೆಲ್ಲ ಒಳ್ಳೆಯದಾಗುತ್ತೆ. ನಿಮಗೆ ಬುಧನ ಅನುಗ್ರಹ ವಿಶೇಷವಾಗಿರೋದ್ರಿಂದ ಅದರಿಂದ ನಿಮಗೆ ಎಲ್ಲ ರೀತಿಯ ಈ ಮೇಷರಾಶಿಯವರು ಯಾವ್ಯಾರು ಈ ಬೇರೆ ಬೇರೆ ರೀತಿಯ ವ್ಯಾಪಾರ ಉದ್ಯಮ ಮಾಡ್ತಿದ್ದಾರೋ, ಅದು ಯಾವುದೇ ಸಣ್ಣ ವ್ಯಾಪಾರ ಇರೋದು ದೊಡ್ಡ ಉದ್ಯಮ ಇರ್ಬೋದು, ಎಲ್ಲ ವ್ಯಾಪಾರ ಉದ್ಯಮಗಳಿಗೆ ಉತ್ತಮ ಲಾಭವಿದೆ, ಆದಾಯವಿದೆ. ಇನ್ನು ಕೃಷಿಕರಿಗೆ ಮೇಷರಾಶಿಯ ಕೃಷಿಕ ಬಂಧು ಭಗಿನಿಯರಿಗೆ ಎಲ್ಲ ಫಾರ್ಮಿಂಗ್ ಮಾಡೋರು, ಕೃಷಿ ಮಾಡೋರು, ತೋಟಗಾರಿಕೆ ಮಾಡೋರು, ಹೈನುಗಾರಿಕೆ ಮಾಡೋರು ಎಲ್ಲರಿಗೂ ಒಂದು ಒಳ್ಳೆಯ ಸಮಾಚಾರ ಇದೆ, ಅಥವಾ ಲಾಭ ಅಧಿಕ ಆಗುತ್ತೆ. ನಿಮ್ಮ ಒಂದು ವಾತಾವರಣ ಸಂಪೂರ್ಣವಾಗಿ ನಿಮ್ಮ ಬೆಳೆಗಳಿಗೆ ಉತ್ತಮವಾದ ಒಂದು ಪ್ರತಿಫಲನೂ ಬರುತ್ತೆ. ಇನ್ನು ಯಾರು ಈ ಕಂಪ್ಯೂಟರ್ ಫೀಲ್ಡಲ್ಲಿ ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ ಯಾವುದೇ ಫೀಲ್ಡಲ್ಲಿ ಇರೋರಿಗೆ, ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಇರೋರಿಗೆ, ಅಥವಾ ಬೇರೆ ಬೇರೆ ರೀತಿಯ ಈ ಲಾ ಕ್ಷೇತ್ರದಲ್ಲಿ ಲಾಯರ್ಗಳು, ಮೇಷರಾಶಿಯ ಲಾಯರ್ಗಳಿರ್ಬೋದು, ಅಥವಾ ನ್ಯಾಯಾಂಗದ ಕೆಲಸ ಮಾಡೋರು, ಸರ್ಕಾರಿ ಕೆಲಸ ಮಾಡೋರು, ಇನ್ನು ಈ ಕವಿ ಸಾಹಿತಿಗಳು, ಕವಿ ಸಾಹಿತ್ಯ ಕ್ಷೇತ್ರದಲ್ಲಿರುವಂಥರು, ಇನ್ನು ಶಿಕ್ಷಕರು, ಹೀಗಾಗಿ ಎಲ್ಲ ವರ್ಗದವರಿಗೂ ಮೇಷರಾಶಿಗೆ ಈ ತಿಂಗಳಲ್ಲಿ ಒಂದು ಬುಧನ ಅನುಗ್ರಹದಿಂದ ಒಳ್ಳೆಯದಾಗುತ್ತೆ. ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ಜಾಣ್ಮೆಯಿಂದಲೇ ನಿಮಗೆ ಒಂದು ಒಳ್ಳೆಯ ಆಗುವಂಥ ಪ್ರಮೇಯವನ್ನು ದೇವರು ಇದು ಕೊಟ್ಟಿದ್ದಾರೆ. ಹಾಗಾಗಿ ಗಣೇಶನ ಮತ್ತು ಗೌರಿ ಮಾತೆಯ ಭಕ್ತಿ ಮಾಡೋದ್ರಿಂದ ನಿಮಗೆ ಎಲ್ಲ ಇಷ್ಟಾರ್ಥಗಳಿಸಿದ್ದೇವೆ. ಜೊತೆಗೆ ಭಾಸ್ಕರನ ಅನುಗ್ರಹ, ಆ ರೀತಿ ಸೂರ್ಯನ ಅನುಗ್ರಹ ಆಗಲಿದೆ ನಿಮಗೆ. ಆ ಸೂರ್ಯನ ವರ ಅನುಗ್ರಹ, ಬುಧಾದಿತ್ಯ ವರಯೋಗ ಎಂದು ನಾವು ಹೇಳ್ತೇನೆ. ಬುಧ ಮತ್ತು ಆದಿತ್ಯ ವರಯೋಗ ಬಹಳ ಅದು ಪದೇ ಪದೇ ಎಲ್ಲ ಸಿಗೋದಿಲ್ಲ ಎಲ್ಲ ರಾಶಿಯವರಿಗೂ, ಅದು ಕೆಲವೊಂದು ತಿಂಗಳಲ್ಲಿ ಕೆಲವೊಮ್ಮೆ ಬರ ಸಿಗುತ್ತೆ. ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ಅದು ಸಿಕ್ಕಿದೆ, ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. 17ನೇ ತಾರೀಕು ರವಿ ಅನುಗ್ರಹದಿಂದ ನಿಮ್ಮ ಎಲ್ಲ ಕೆಲಸಗಳಲ್ಲಿ ಜಯ ಆಗುವಂಥದ್ದು. ಇನ್ನು ಯಾರಾದರೂ ಕೋರ್ಟ್ ಕಚೇರಿ ಕೆಲಸಗಳು ಬಾಕಿದ್ರೆ, ಸರ್ಕಾರಿ ಕೆಲಸಗಳು ಬಾಕಿ, ಅದನ್ನು 17ನೇ ತಾರೀಕು ಮೂಲಕ ಪ್ರಯತ್ನ ಮಾಡಿ, ಖಂಡಿತ ಅವೆಲ್ಲ ನಿಮಗೆ ಸಿದ್ಧಿಯಾಗುತ್ತೆ, ಅದರ ಕೆಲಸಗಳಲ್ಲಿ ಜಯ ಆಗುತ್ತವೆ. ಇನ್ನು ರಾಜಕಾರಣಿಗಳಂದರೆ ಮೇಷರಾಶಿ ರಾಜಕಾರಣಿಗಳಿಗೂ ಶುಭ ಸಮಾಚಾರವಿದೆ, ಅಥವಾ ಟಿಕೆಟ್ ಅಪೇಕ್ಷೆ ಟಿಕೆಟ್
ಸಿಗುವಂಥದ್ದು, ಸ್ಥಾನಮಾನಗಳು ಸಿಗುವಂಥದ್ದು, ಮನ್ನಣೆ ಪ್ರಶಸ್ತಿಗಳು ಸಿಗುವಂಥ ಗೌರವ ಸಿಗುವಂಥ ಯೋಗ ಇದೆ. ಇನ್ನು ಮೇಷರಾಶಿಯ ಗೃಹಿಣಿಯರಿಗೆ ಮನೆಯಲ್ಲಿ ಯಾವುದಾದ್ರೂ ಒಂದು ಉತ್ತಮ ವಸ್ತುವನ್ನು ಕೊಳ್ಳುವಂಥದ್ದು, ವಸ್ತ್ರಾಭರಣ ಕೊಳ್ಳುವಂಥ ಯೋಗ, ಅಥವಾ ಇಲ್ಲಿವರೆಗೆ ಬಹಳ ಸಮಯದಲ್ಲಿ ನಿರೀಕ್ಷೆ ಮಾಡಿದಂಥ ವಸ್ತುಗಳು ಈಗ ಮನೆಗೆ ಒಂದು ಬರುತ್ತೆ ಅಥವಾ ತರುವಂಥ ಯೋಗಗಳು ಸಿಗುತ್ತೆ. ಆಕಸ್ಮಿಕ ಧನಲಾಭ ಯೋಗ ಇದೆ, ವಸ್ತ್ರಾಭರಣ ಲಾಭ ಯೋಗ, ಎಲ್ಲ ಕಾರ್ಯಸಿದ್ಧಿ ಯೋಗ ಮಹಿಳೆಯರಿಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ, ಮೇಷರಾಶಿ ವಿದ್ಯಾರ್ಥಿಗಳಿಗೆ ಸಹ ಸತ್ಫಲ ಆಗಲಿವೆ. ಯಾಕಂದರೆ ನೀವು ಬುಧ ಅನುಗ್ರಹದಿಂದ ನಿಮ್ಮ ಒಂದು ಜಾಣ್ಮೆಯನ್ನು ಉಪಯೋಗಿಸಿ ನೀವು ಅದರಲ್ಲಿ ಸಾಧನೆಯನ್ನು ಮಾಡ್ಬೋದು. ಅಥವಾ ಯಾರಾದರೂ KS IAS ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾರ್ಯಾರು ಪ್ರಯತ್ನ ಪಡ್ತಾ ಇದ್ದಾರೆ ಅಂಥವ್ರಿಗೆ ಸಹ ಉತ್ತಮ ಫಲ ಬರಬಿಡಿದೆ. ಅಥವಾ ಒಂದು ಒಳ್ಳೆಯ ಮಾರ್ಗದರ್ಶಕರ ಸಹಾಯ, ಒಳ್ಳೆಯ ಮಾರ್ಗದರ್ಶಕರ ಒಂದು ನಿಮಗೆ ಈಗ ಸಹಾಯ ಎಲ್ಲ ಸಿಗಲಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಒಳ್ಳೆಯದೆ, ಶ್ರಮಿಕರಿಗೂ ಕಾರ್ಮಿಕರಿಗೂ ಒಳ್ಳೆಯದಾಗುತ್ತೆ, ವ್ಯಾಪಾರ ಉದ್ಯಮಿಗಳಿಗೂ ಒಳ್ಳೆಯದಾಗುತ್ತೆ. ಹಾಗಾಗಿ ಎಲ್ಲ ಮೇಷರಾಶಿಯ ಬಂಧು ಬಗ್ಗೆ ಈ ಒಂದು ತಿಂಗಳ ಒಂದು ಬುಧನ ಮತ್ತು ಆದಿತ್ಯ ಅಂದರೆ ಶುಕ್ರನ ಅನುಗ್ರಹ ಸ್ವಲ್ಪ ಕಡಿಮೆ ಇದೆ. ಶುಕ್ರನ ಅನುಗ್ರಹವೂ ಇದೆ, ಹಣಕಾಸು ಕೊರತೆಯನ್ನು ಆಗೋದಿಲ್ಲ. ಶುಕ್ರ ಅನುಗ್ರಹ ನಿಮಗೆ ಸೋಮವಾರ ತಕ್ಕ ಮಟ್ಟಿಗೆ ಚೆನ್ನಾಗಿನೇ ಇದೆ, ಹಣಕಾಸು ಎಲ್ಲ ಬರುತ್ತೆ. ಆದರೆ ನೀವು ಕೆಲವೊಮ್ಮೆ ಅದರ ದುಂದುವೆಚ್ಚ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ದುಂದುವೆಚ್ಚ ಮಾಡಲಿಕ್ಕೆಲ್ಲ ಹೋಗಬೇಡಿ. ಆಡಂಬರ, ಪ್ರದರ್ಶನ ಇತ್ಯಾದಿಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ, ನಿಮ್ಮ ಆದಾಯಕ್ಕೆ ತಕ್ಕನೆ ನೋಡಿಕೊಂಡು ವೆಚ್ಚವನ್ನು ಮಾಡಿ. ಯಾಕಂದರೆ ನಿಮ್ಮ ರಾಶಿ ಅನುಸಾರ ಈಗ ಶುಕ್ರ ನಿಮಗೆ ಹಣ ಎಲ್ಲ ಕೊಡ್ತಾರೆ, ಆದರೆ ನಿಮಗೆ ಅದನ್ನು ದುಂದುವೆಚ್ಚ ಮಾಡುವಂಥ ಬುದ್ಧಿ ಬರುತ್ತೆ, ಅಥವಾ ಕೆಲವೊಮ್ಮೆ ಅದು ಅಪವ್ಯಯ ಆಗುವಂಥ ಬುದ್ಧಿ ಬರುತ್ತೆ. ಹಾಗಾಗಿ ಹಣಕಾಸಿನ ಕೊರತೆ ಇಲ್ಲದಿದ್ದರೂ ಸಹ ಹಣಕಾಸನ್ನು ಅಪವ್ಯಯ ಮಾಡಬೇಡಿ, ನೀವು ಚೆನ್ನಾಗಿ ಬಳಸ್ಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ. ಇನ್ನು ಈ ತಿಂಗಳಲ್ಲಿ ನಿಮಗೆ ಎಲ್ಲ ಆರೋಗ್ಯದ ಮಟ್ಟಿಗೆ ಹೇಳಬೇಕಾದ್ರೆ ಆರೋಗ್ಯ ಸಾಧನ ತಕ್ಕ ಮಟ್ಟಿಗೆ ಚೆನ್ನಾಗಿರುತ್ತೆ. ಇನ್ನು ಯಾರಿಗೆ ಈಗಾಗಲೇ ಸ್ವಲ್ಪ ಹೀಟ್ ಬಾಡಿ ಇದೆ, ಹೀಟ್ ಬಾಡಿ ಇದ್ದರೆ ಸ್ವಲ್ಪ ಈಗ ಹೀಟ್ ಹೆಚ್ಚಾಗುವಂಥದ್ದು, ಇನ್ನು ಕೆಲವರಿಗೆ ಹೊಟ್ಟೆ ನೋವಿನ ಸಮಸ್ಯೆ ಅಥವಾ ಗ್ಯಾಸ್ ಪ್ರಾಬ್ಲಮ್ ಎಲ್ಲ ಬರುವಂಥದ್ದು, ಈಗಾಗಲೇ ಇದ್ದವರಿಗೆ ಆ ಗ್ಯಾಸ್ ಪ್ರಾಬ್ಲಮ್ ಹೊಟ್ಟೆ ನೋವೆಲ್ಲ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈಗಾಗಲೇ ಈ ಹಾರ್ಟ್ ಅಥವಾ BP ಇರುವಂಥವರಿಗೆ ಸ್ವಲ್ಪ ಹಾರ್ಟ್ ಮತ್ತು BP ಪೇಲಿ ಸ್ವಲ್ಪ ವ್ಯತ್ಯಾಸಗಳು ಬರುವಂಥದ್ದು, BP ಸ್ವಲ್ಪ ಹೆಚ್ಚಿಗೆ ಆಗುವಂಥದ್ದು, ಇನ್ನು ಕೆಲವರಿಗೆ ಈ ಲಿವರ್ಗೆ ಸಂಬಂಧಪಟ್ಟ ಕೆಲವೊಂದು ಸಣ್ಣ ಪುಟ್ಟ ತೊಂದರೆಗಳು ಇವೆಲ್ಲ ಕೇಳಿ ಬರ್ಬೋದು. ಇನ್ನು ಕೆಲವೊಬ್ಬರಿಗೆ ಶೀತ ಮತ್ತು ಜ್ವರ ಇತ್ಯಾದಿ ಬಾಧೆಗಳು ಸಹ ಈ ತಿಂಗಳಲ್ಲಿ ಮಧ್ಯೆ ಮಧ್ಯೆ ಬರುವಂಥ ಸಾಧ್ಯತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ವಹಿಸಿಕೊಳ್ಳಿ. ಮತ್ತು ಈಗಾಗಲೇ ನಿಮಗೆ ಆದರೂ ಆರೋಗ್ಯದ ಸಮಸ್ಯೆ ಇದ್ದರೆ ಅದು ಹೆಚ್ಚಾಗದಂತೆ ಅದಕ್ಕೆ ತಕ್ಕನೆ ನೀವು ಔಷಧ ಉಪಚಾರಗಳನ್ನು ಅಥವಾ ಆಹಾರ ಪಥ್ಯ ಇತ್ಯಾದಿಗಳನ್ನು ಅನುಸರಿಸಿದರೆ ಏನು ಭಯ ಪಡಬೇಕಾಗಿಲ್ಲ. ಈ ತಿಂಗಳಲ್ಲಿ ನಿಮಗೆ ಬಹಳಷ್ಟು ಅವಕಾಶಗಳು ಬರುತ್ತವೆ, ಅವಕಾಶಗಳನ್ನು ಸದಾವಕಾಶ ಬಳಸಿಕೊಳ್ಳಿ. ಜೊತೆಗೆ ದೈವಭಕ್ತಿಯನ್ನು ಮಾಡಿ, ದೇವರಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ಗಣೇಶನನ್ನು, ಗೌರಿ ಮಾತೆಯನ್ನು ಎಲ್ಲ ಬೇಡಿಕೊಳ್ಳಿ. ಜೊತೆಗೆ ನಿಮ್ಮ ಇಷ್ಟ ದೇವರು ಕುಲದೇವತೆಗಳನ್ನು ಸಹ ನೀವು ಸ್ಮರಣೆ ಮಾಡಿಕೊಂಡ್ರೆ ಎಲ್ಲ ಒಳ್ಳೆಯದಾಗುವಂಥ ಸಾಧ್ಯತೆ ತುಂಬ ಮೇಷರಾಶಿಯಾಗಿದೆ. ಇನ್ನು ವಿಶೇಷವಾಗಿ ನಿಮಗೆ ಈ ತಿಂಗಳಲ್ಲಿ ಯಾವ್ಯಾವುದು ಸ್ವಲ್ಪ ಒಳ್ಳೆಯ ದಿನಗಳು ಅಂದರೆ ಯಾವ್ಯಾವ ದಿನಗಳು ಸ್ವಲ್ಪ ಹೆಚ್ಚು ಹತ್ತು ಒಳ್ಳೆಯ ಫಲಗಳಾಗುತ್ತೆ ಅಂದರೆ 1, 2, 7, 8 ನಿಮಗೆ ಉತ್ತಮ ಫಲ ಇದೆ. ಆ ಬಳಿಕ 9, 10 ಸಹ ಒಳ್ಳೆಯದಾಗುತ್ತೆ, 13, 14 ಸಹ ಒಳ್ಳೆಯದಿದೆ, 18 ಒಳ್ಳೆಯದಿದೆ, 19, 20 ಒಳ್ಳೆಯದಿದೆ. ಹಾಗೆ ನೋಡಿ 1, 2, 7, 8, 9, 10, 13, 14, 14, 18, 19 ಇದು 20 ತಾರೀಕುವರೆಗೂ ಚೆನ್ನಾಗಿರುತ್ತೆ, ಅವರೆಗೂ ಚೆನ್ನಾಗಿರುತ್ತೆ. ಆ ಬಳಿಕ ನೋಡಬೇಕಾದ್ರೆ 26, 27, 28, 29 ನೋಡಿ. ಹಾಗಾಗಿ ಸುಮಾರು ಈ ತಿಂಗಳಲ್ಲಿ ನಿಮಗೆ ಹೆಚ್ಚು ಒಂದು 15 ಹೆಚ್ಚು ಒಳ್ಳೆಯ ದಿನಗಳಿವೆ. ಈಗ 1, 2, 7, 8, 9, 10, 13, 14, 18, 19, 20 ಬಳಿಕ ಮತ್ತೆ 26, 27, 28, 29 ನಿಮಗೆ ಬಹಳ ಮಧ್ಯೆ ಮಧ್ಯೆ ಒಳ್ಳೆಯ ಫಲಗಳಾಗುತ್ತವೆ. ಈ ದಿನಗಳನ್ನು ನೀವು ಚೆನ್ನಾಗಿ ಬಳಸ್ಕೊಳ್ಳಿ, ಇದರಿಂದ ನಿಮಗೆ ಒಳ್ಳೆಯ ಫಲಗಳು ಬೇಗ ಆಗುತ್ತವೆ. ಇನ್ನು ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಉತ್ತಮ ಫಲಗಳುವಂಥ ಬಣ್ಣಗಳು, ಇದರಂತೆ ಪರ್ಮನೆಂಟ್ ಆಗಿಲ್ಲ, ಈ ತಿಂಗಳ ಮಟ್ಟಿಗೆ ಅಂದರೆ ಯಾವ್ಯಾವ ಗ್ರಹಗಳ ಸಂಯೋಜನೆ ಮೇಲೆ ಹೇಳುವಂಥ ಬಣ್ಣಗಳು, ಈ ತಿಂಗಳ ಮಟ್ಟಿಗೆ ನಿಮಗೆ ಸ್ವಲ್ಪ ಬಿಳಿ ಬಣ್ಣ ಸಹಾಯಕವಾಗುತ್ತೆ, ಹಸಿರು ಬಣ್ಣ ಸಹಾಯಕವಾಗುತ್ತೆ, ಬುಧನ ಅನುಗ್ರಹದಿಂದ ಹಸಿರು ಬಣ್ಣ ಸಹಾಯಕವಾಗುತ್ತೆ, ಜೊತೆಗೆ ಸೂರ್ಯ ಅನುಗ್ರಹದಿಂದ ಇರುವುದರಿಂದ ಕೇಸರಿ ಬಣ್ಣ ನಿಮಗೆ ಸಹಾಯ ಆಗುತ್ತೆ. ಜೊತೆಗೆ ಕೆನೆ ಬಣ್ಣ ಅಥವಾ ಕ್ರೀಮ್ ಕಲರ್ ನಿಮಗೆ ಸಹಾಯ ಆಗುತ್ತೆ. ಹಾಗಾಗಿ ವೈಟ್, ಗ್ರೀನ್, ಆರೆಂಜ್ ಆ್ಯಂಡ್ ಕ್ರೀಮ್, ಆ 4 ಬಣ್ಣಗಳು ನಿಮಗೆ ಈ ತಿಂಗಳ ಮಟ್ಟಿಗೆ ಸ್ವಲ್ಪ ಅದೃಷ್ಟವನ್ನು ತಂದುಕೊಡುವಂಥದ್ದಾಗಿವೆ. ಇನ್ನು ಈ ತಿಂಗಳ ಮಟ್ಟಿಗೆ ಶುಭ ಸಂಖ್ಯೆ ಹೇಳಬೇಕಾದ್ರೆ ನಿಮಗೆ 5, 6, 2 ಈ ಸಂಖ್ಯೆಗಳು ನಿಮಗೆ ಸ್ವಲ್ಪ ಶುಭವನ್ನು ತಂದುಕೊಡುವಂಥ ಸಂಖ್ಯೆಗಳಾಗಿವೆ. ಇನ್ನು ವಿಶೇಷವಾಗಿ ನೀವು ಹೆಚ್ಚು ಭಕ್ತಿ ಮಾಡಬೇಕು ಅಂದರೆ ಇಷ್ಟಾರ್ಥ ಸಿದ್ಧಿಗೆ ಹೆಚ್ಚು ಪ್ರಾರ್ಥನೆ ಮಾಡಬೇಕಾಗಿದೆ ದೇವರು ಅಂದರೆ ಶ್ರೀ ಗಣೇಶ. ಯಾಕಂದರೆ ಈಗ ಗಣೇಶನ ಹಬ್ಬನೇ ಬರ್ತಾ ಇದೆ, ಗಣೇಶನನ್ನು ನೀವು ವಾರ ಪೂರ್ತಿ ಅದಕ್ಕೆ ತಿಂಗಳ ಪೂರ್ತಿ ಬೇಕಾದ್ರೆ ಆರಾಧನೆ ಮಾಡಿ, ಗಣೇಶನನ್ನು ನಿತ್ಯವೂ ಆರಾಧನೆ ಮಾಡಿ, ಆತನ ಭಕ್ತಿ ಮಾಡಿ, ಆತನ ದೇವಾಲಯಗಳಿಗೆ ಸೇವೆಯನ್ನು ಅರ್ಪಿಸಿ ಇವೆಲ್ಲ ಮಾಡೋದ್ರಿಂದ ಗಣೇಶನ ಅನುಗ್ರಹದಿಂದ ಒಳ್ಳೆಯದಾಗುತ್ತೆ. ಇನ್ನು ಶಿವಾನುಗ್ರಹ ಮತ್ತು ದೇವಿ ಗೌರಿ ಮಾತೆ ಆ ದೇವಿಯ ಒಂದು ಭಕ್ತಿಯನ್ನು ಭಜನೆಯನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಇನ್ನು ನಿಮಗೆ ಆ ಶನಿಯ ಪೀಡೆ ಸ್ವಲ್ಪ ಇದ್ದೇ ಇದೆ, ಹಾಗಾಗಿ ಶನಿಯ ಪೀಡನೆಗಳಿಗೆ ಹನುಮಾನ್ ಆರಾಧನೆ ಮುಂದೆ ಸಹ ಮಾಡ್ತಾ ಇದೆ. ಯಾಕಂದರೆ ಗುರುಬಲ ಇಲ್ಲ, ನಿಮಗೆ ಶನಿಯ ಒಂದು ಕಾಟವೂ ಇದೆ, ಹಾಗಾಗಿ ಶನಿ ನಿಮಗೆ ಪೂರಕವಾಗಿರೋದ್ರಿಂದ ಸ್ವಲ್ಪ ಚಿಂತೆಗಳು, ಅವಮಾನಗಳು ಇಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಶನಿಯಿಂದಾಗಿ ಚಿಂತೆ, ಅವಮಾನ, ಧನ ನಷ್ಟಗಳಾಗುವಂಥದ್ದು ಅಥವಾ ಯಾವುದಾದ್ರೂ ಆಕಸ್ಮಿಕವಾಗಿ ಮೋಸಗಳು ಮಾಡುವಂಥದ್ದು, ಜೊತೆಗೆ ಕೆಲವೊಮ್ಮೆ ಬಂಧು ಬಾಂಧವರಲ್ಲಿ ಜಗಳಗಳು ಬರುವಂಥದ್ದು ಇವೆಲ್ಲ ಸಾಧ್ಯತೆಗಳು ಇರುತ್ತವೆ. ಇನ್ನು ಮಂಗಳವೂ ಸಹ ನಿಮಗೆ ಪೂರಕವಾಗಿಲ್ಲ, ಆತನಿಂದಾಗಿ ನಿಮಗೆ ಕೆಲವೊಬ್ಬರಿಗೆ ಸಹೋದರರಲ್ಲಿ ಕಲಹಗಳು ಬರುವ
ಬರುವಂತಹ ಸಾಧ್ಯತೆ ಮೇಷ ರಾಶಿಗಳು ಸಹೋದರರಲ್ಲಿ ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮರಲ್ಲಿ ಕಲಹಗಳು ಬರುವಂತಹ ಸಾಧ್ಯತೆ ಮಂಗಳನ್ನು ಸಹ ಕಾರಣವಾಗಿರ್ತಾನೆ. ಜೊತೆಗೆ ಯಾವುದಾದ್ರೂ ಭೂಮಿಗೆ ಸಂಬಂಧ ವಾದ ವಿವಾದ ಕೋರ್ಟ್ ಕಚೇರಿ ವಾದ ವಿವಾದಗಳು ಸ್ವಲ್ಪ ಬರುವಂಥ ಸಾಧ್ಯತೆ ಇರುತ್ತೆ. ಇವೆಲ್ಲ ಸಾಧ್ಯತೆಗಳು ಇರೋದಷ್ಟೇ, ಇದನ್ನು ಬರಬಾರ್ದು ಅನ್ನೋದ್ರೆ ನೀವು ಸ್ವಲ್ಪ ಭಕ್ತಿ ಮಾಡೋದ್ರಿಂದ ಖಂಡಿತ ಇವೆಲ್ಲ ಯಾವುದು ಬರೋದಿಲ್ಲ. ಗಣೇಶನ ಮತ್ತು ತಾಯಿ ಗೌರಿ ಮಾತೆಯ ಭಕ್ತಿಯನ್ನು ಮಾಡಿ, ನಾನು ಈಗಾಗಲೇ ಹೇಳಿದಾಗೆ ಹನುಮಾನ್ ಮತ್ತು ಶಿವನ ಭಕ್ತಿಸಿ ಮಾಡೋ ಸಹ ಒಳ್ಳೆಯದು. ಇನ್ನು ಇವೆಲ್ಲ ಮಾಡೋದ್ರಿಂದ ನಮಗೆ ಶುಭಫಲಗಳಾಗುತ್ತವೆ. ಇನ್ನು ಈ ಭಾದ್ರಪದ ಮಾಸದಲ್ಲಿ ಅಂದರೆ ಈಗ ಆಗಸ್ಟ್ 31ಕ್ಕೆ ಗಣೇಶನ ಹಬ್ಬ ಬರುತ್ತೆ, ಸೆಪ್ಟೆಂಬರ್ 1ರಿಂದ ಋಷಿ ಪಂಚಮಿ ಇರುತ್ತೆ. ಹಾಗಾಗಿ ಸೆಪ್ಟೆಂಬರ್ ಮಾಸದಲ್ಲಿ 26 ತಾರೀಕಿನವರೆಗೂ 25ನೇ ತಾರೀಕಿನವರೆಗೂ ಭಾದ್ರಪದ ಮಾಸ ಇರುತ್ತೆ. ಭಾದ್ರಪದ ಮಾಸದ ಪೂರ್ತಿಯಾಗಿ ನೀವು ಗಣೇಶನ ಭಕ್ತಿಯನ್ನು ಒಂದು ಜಾರಿಯಲ್ಲಿ ಇಟ್ಟರೆ ಒಳ್ಳೆಯದಾಗುತ್ತೆ. ಇನ್ನು ಮಧ್ಯೆ ಈ ವಾಮನ ಜಯಂತಿ ಅಂತ ಬರುತ್ತೆ, ಸೆಪ್ಟೆಂಬರ್ 7ನೇ ತಾರೀಕು ವಾಮನ ಜಯಂತಿ ಎಂದು ಅದು ನಿಮಗೆ ಬುಧಾನುಗ್ರಹಕ್ಕೆ ಸಹಾಯವಾದ ವಾಮನ ಜಯಂತಿ, ಅದು ವಿಷ್ಣುವಿನ ಅಥವಾ ಶ್ರೀಕೃಷ್ಣನ ಅತಿ ಇತ್ಯಾದಿ ಭಕ್ತಿಗಳನ್ನು ಮಾಡುವಂಥದ್ದು ಒಳ್ಳೆಯದಾಗುತ್ತೆ. ಇನ್ನು 9ನೇ ತಾರೀಕು ಶುಕ್ರವಾರ ಅನಂತ ಪದ್ಮನಾಭ ವ್ರತದಿಂದ ಬರುತ್ತೆ, ಅನಂತ ಪದ್ಮನಾಭದಂದು ಆ ದಿವಸ ಅನಂತ ರೂಪಿ ಶ್ರೀಮನ್ ನಾರಾಯಣನ ಭಜನೆ ಮಾಡೋದ್ರಿಂದ ಭಕ್ತಿ ಮಾಡೋದು ಒಳ್ಳೆಯದಾಗುತ್ತೆ. ಇನ್ನು 10ನೇ ತಾರೀಕು ಹುಣ್ಣಿಮೆ ಬರುತ್ತೆ, ಹುಣ್ಣಿಮೆಯಂದು ರಾಹು ಜಯಂತಿ ಇದೆ, ಜೊತೆಗೆ ನಾರಾಯಣ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಒಂದು ಪದ್ಧತಿ ಇರುತ್ತೆ. ಹಾಗಾಗಿ ವಿಷ್ಣುವಿನ ಆರಾಧನೆ ಸಹ ಮಾಡ್ಬೋದು, ಇನ್ನು ಗಣೇಶನ ಆರಾಧನೆ ಮಾಡೋದ್ರೆ ಒಳ್ಳೆಯದಾಗುತ್ತೆ. ಇವೆಲ್ಲ ಮೇಷರಾಶಿಯವರಿಗೆ ಬಂಧು ಭಗಿನಿಯರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಿನ ಎಲ್ಲ ಒಳ್ಳೆಯ ಫಲಗಳು ಆಗುತ್ತವೆ. ಇನ್ನು ಎಚ್ಚರಿಕೆ ವಹಿಸಬೇಕಾಗಿದೆ ಯಾವುದಂದರೆ, ನೀವು ಗುಪ್ತ ಶತ್ರುಗಳ ಕಾಟ ನಿಮಗೆ ಕೆಲವೊಮ್ಮೆ ಬರ್ಬೋದು, ಹಿತಶತ್ರುಗಳ ಕಾಟ ಬರ್ಬೋದು. ಇನ್ನು ಕೆಲವೊಮ್ಮೆ ಆಲಸ್ಯ ರಾಹುವಿನಿಂದ ಆಲಸ್ಯ ಸೋಮಾರಿತನಗಳು ಬರ್ಬೋದು, ಅಥವಾ ಕೆಲವೊಮ್ಮೆ ಅವಮಾನಗಳ ಘಟನೆಗಳು ಬರ್ಬೋದು, ಅಥವಾ ನಿಮಗೆ ನಿಮ್ಮದೇ ನಿಮ್ಮ ಮೇಲೆ ನಿಮಗೆ ಸ್ವಲ್ಪ ನಿಮ್ಮ ಶಕ್ತಿಯ ಮೇಲೆ ಅನುಮಾನಗಳು ಬರುವಂಥದ್ದು, ನಿಮ್ಮ ಆತ್ಮಬಲದ ನಿಮಗೆ ಕೊರತೆ ಆಗೋದು, ನಮಗೆ ಸ್ವಲ್ಪ ಈಗ ಸ್ವಲ್ಪ ಆ ಥರ ಮನಸ್ಸಿಗೆ ಖಿನ್ನತೆ ಆವರಿಸುವಂಥದ್ದು, ಇವೆಲ್ಲ ಸಾಧ್ಯತೆಗಳು ಇವನ್ನು ನೀವು ಭಕ್ತಿ ಮಾರ್ಗದಿಂದ ಜಯ ಮಾಡ್ಬೋದು. ಹಾಗಾಗಿ ಯಾವುದೇ ಆತಂಕ ಪಡುವಂಥದ್ದೇನಿಲ್ಲ. ಇನ್ನು ನಿಮಗೆ ಚಂದ್ರನ ಅನುಗ್ರಹ, ನಾನು ಹೇಳಿದಂಗೆ ಒಳ್ಳೆಯ ದಿನಗಳು ಬಹಳಷ್ಟು ಒಳ್ಳೆಯ ದಿವಸ ಸುಮಾರು 15ರಿಂದ 16 ದಿನಗಳು ನಿಮಗೆ ಚಂದ್ರನ ಅನುಗ್ರಹ ಒಳ್ಳೆಯದ್ರಿಂದ ಈ ತಿಂಗಳಲ್ಲಿ ಹೆಚ್ಚಿನ ಉತ್ತಮ ಫಲಗಳನ್ನು ಮೇಷರಾಶಿ ನಿರೀಕ್ಷಿಸ್ಬೋದು. ಮೇಷರಾಶಿ ಎಲ್ಲ ಬಂಧು ಭಗಿನಿಯರಿಗೆ ಸರ್ವತ್ರ ಸೆಪ್ಟೆಂಬರ್ ತಿಂಗಳು ಶುಭಫಲವಾಗಲಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರಿಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಈ ಜ್ಯೋತಿಷ್ಯ ಧಾರ್ಮಿಕ ಕ್ರಿಯೆಯಲ್ಲಿ ನಿಮ್ಮ ನಿರಂತರ ಪ್ರೋತ್ಸಾಹ ಸರ್ವತ್ರ ಸಿಗ್ತಾ ಇರಲಿ. ಓಂ ಶಾಂತಿ.